ಡಿಕೆಶಿಗೆ ಮತ್ತೆ ಜೈಲು ಎಚ್ಡಿಕೆ ಕೊಟ್ಟ ಆ ಸುಳಿವು ಏನು ಇದೆಲ್ಲ ಡೆಲ್ಲಿಯಲ್ಲಿ ನಡೆಸ್ತಾವರಲ್ಲ ಅದು ಏನಾದರೂ ಕಾರ್ಯರೂಪ ಬಂದ್ಬಿಟ್ರೆ ಕುಮಾರಸ್ವಾಮಿಗೂ ಕಾಂಗ್ರೆಸ್ ಬಿಜೆಪಿಗೂ ಇರೋ ವ್ಯತ್ಯಾಸ ಯಾವುದು ಗೊತ್ತಾ ಈ 15 ಜನ ಮುಖ್ಯಮಂತ್ರಿಗಳು ತಯಾರಿದ್ದಾಗ ಅದು ಕೊಡೋದ್ರಿಂದ ವೋಟ್ ಕೊಡೋದ್ರಿಂದ ಉಪಯೋಗ ಏನು ಬರುತ್ತೆ ಜೆಡಿಎಸ್ ಗೆ ವೋಟ್ ಹಾಕಿದ್ರೆ ವೇಸ್ಟ್ ಅಂದಿದ್ದಕ್ಕೆ ಡಿಕೆಶಿ ಈಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾನೆ ಅಂತ ಹೇಳಿ ವೋಟ್ ಹಾಕಬರ್ದು ಅಂತ ಇದೆಯಾ ಒಕ್ಕಲಿಗ ಲೀಡರ್ಶಿಪ್ ಗೆ ಒಳಗೊಳಗೆ ನಡೆದಿದ್ಯಾ ಬಿಗ್ ಫೈಟ್ ಕೊಟ್ ವೇಸ್ಟ್ ಆಗ ನನಗೆ ಆಯ್ತದು ಅವರಿಗೆ ವೇಸ್ಟ್ ಆಯ್ತದು ಅವರಿಗೆ ಕೊಟ್ರೆ ಏನು ಹೆಚ್ಚು ಕಡಿಮೆ ಆದ್ರೆ ಹೌದು ಜೆಡಿಎಸ್ ಕರ್ನಾಟಕದಲ್ಲಿ ಇನ್ನೂ ಭದ್ರವಾಗಿ ನೆಲೆಯೂರಿದೆ ಅಂದ್ರೆ ಅದರಲ್ಲೂ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಟಕ್ಕರ್ ಕೊಡ್ತಿದೆ ಅಂದ್ರೆ ಅದಕ್ಕೆ ಕಾರಣ ಅದರ ಸ್ಪೈ ನೆಟ್ವರ್ಕ್ ಅಂತ ಹೇಳಲಾಗುತ್ತೆ ಬಿಜೆಪಿ ಮನೆಯಲ್ಲಿ ಏನಾಗ್ತಾ ಇದೆ ಕಾಂಗ್ರೆಸ್ ಮನೆಯಲ್ಲಿ ಎಷ್ಟು ಬಣ ಇದೆ ಯಾರ್ಯಾರು ಸಿಎಂ ಚೇರ್ ಗೆ ಟವಲ್ ಹಾಕಿದ್ದಾರೆ ಅನ್ನೋ ಇಂಚಿಂಚು ಮಾಹಿತಿಗಳು ದಳಪತಿಗಳ ಮನೆಯಂಗಳಕ್ಕೆ ಬಂದು ಬೌನ್ಸ್ ಆಗ್ತಿವೆ ಅಂತೆ ಹಾಗಾದ್ರೆ ಡಿಕೆಶಿ ಮತ್ತೊಮ್ಮೆ ಜೈಲಿಗೆ ಹೋಗ್ತಾರಾ ಎಚ್ಡಿಕೆ ಕೊಟ್ಟ ಆ ಸುಳಿವು ಏನು ಇದೆಲ್ಲವನ್ನ ಎಳೆಎಳೆಯಾಗಿ ಹೇಳ್ತೀನಿ ಆದ್ರೆ ಅದಕ್ಕೂ ಮೊದಲು ನಾನು ರಿಪೋರ್ಟರ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಎಸ್ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರು ಎಸ್ಎಂ ಕೃಷ್ಣ ಮುಖ್ಯಮಂತ್ರಿ ಆದ್ರು ಈ ಬಾರಿ ನೀವು ಮನಸ್ಸು ಮಾಡಿದ್ರೆ ಇನ್ನೊಬ್ಬ ನಿಮ್ಮ ನೆಚ್ಚಿನ ನಾಯಕ ಮುಖ್ಯಮಂತ್ರಿ ಆಗ್ತಾನೆ ಅಂತ ಹೇಳುವ ಮೂಲಕ ಡೈರೆಕ್ಟ್ ಆಗಿ ಸಿಎಂ ಕುರ್ಚಿಗೆ ಟವಲ್ ಹಾಕಿದ್ರು ಡಿಕೆಶಿ ಸಿಎಂ ಕನಸು ಕಾಣ್ತಾನೆ ಒಕ್ಕಲಿಗ ವೋಟ್ ಬ್ಯಾಂಕಿಗೆ ಕೈ ಹಾಕಿದ್ರು ಬಂಡೆ ಈ ಮೂಲಕ ಒಕ್ಕಲಿಗ ಸಮುದಾಯದ ಸರ್ವೋಚ್ಚ ನಾಯಕ ನಾನೇ ಅಂತ ಕಂಡ ಕಂಡಲ್ಲಿ ಡೈನಮೈಟ್ ಇಡ್ತಿದ್ದಾರೆ ರಿಪಬ್ಲಿಕ್ ಆಫ್ ಕನಕಪುರದ ಕಿಂಗ್ ಮೊನ್ನೆ ಮೈಸೂರಲ್ಲೂ ಡಿಕೆಶಿ ಜೆಡಿಎಸ್ ವಿರುದ್ಧ ಗುಡುಗಿದ್ದು ಈ ಸಲ ಜೆಡಿಎಸ್ ಗೆ ವೋಟ್ ಹಾಕಿದ್ರೆ ವೇಸ್ಟ್ ಆಗುತ್ತೆ ಎಂದಿದ್ದಾರೆ ಇದು ದಳಪತಿಗಳ ಎದೆಯಲ್ಲಿ ಬತ್ತ ಕುಟ್ಟಿದಂತಾಗಿದೆ ಹಾಗಾಗಿ ಡಿಕೆಶಿ ವಿರುದ್ಧ ಒಂದೊಂದೇ ಅಸ್ತ್ರ ಬಿಡೋದಕ್ಕೆ ಶುರು ಮಾಡಿದ್ರ ಕುಮಾರಸ್ವಾಮಿ ಅದೊಂದು ಸುಳಿವು ದಳಪತಿಗೆ ಮೊದಲೇ ಗೊತ್ತಿದ್ದು ಒಕ್ಕಲಿಗರು ಮೈ ಮರಿಬಿಡಿ ಅಂದ್ರ ಅದಕ್ಕೆ ಕಾರಣ ದಳಪತಿಯ ಈ ಗುಡುಗು ಜೆಡಿಎಸ್ ಗೆ ಹಾಕ್ಬಿಡಿ ನಮಗೆ ಹಾಕಿ ನೋಡಿ ಅದ ತಪ್ಪೋದು ನಾನು ಅದನ್ನೇ ಹೇಳೋದು ನಾವೇನ್ ಮಾಡ್ತೀವಿ ನಮಗೆ ಕೊಡಿ ಅಂತ ಕೇಳಿ ಈಗ ನಾನು ಅವರಿಗೆ ಕೊಡಬೇಡಿ ಅಂತಿದ್ದೆ ಹೌದು ಡಿಕೆಶಿ ಮುಖ್ಯಮಂತ್ರಿ ಕನಸಿಗೆ ತಣ್ಣೀರ್ ಎರಚಲು ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದ್ಯಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಐಟಿಇಡಿ ಕೇಸ್ ಮತ್ತೆ ಓಪನ್ ಆಗಿ ಡಿಕೆಶಿ ಜೈಲಿಗೆ ಅಟ್ಟಲು ಎಲ್ಲಾ ಸಿದ್ಧತೆಗಳು ನಡೆದಿವೆ ಅನ್ನೋ ವಾಸನೆ ದಳಪತಿಗಳ ಅಂಗಳಕ್ಕೆ ರಾಚಿದೆ ಅನ್ನುತ್ತಿವೆ ಮೂಲಗಳು ಹಾಗಾಗಿ ಜೆಡಿಎಸ್ ಗೆ ವೋಟ್ ಕೊಟ್ರೆ ಭದ್ರ ಅನ್ನುವ ಕುಮಾರಸ್ವಾಮಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧವೂ ಆಗಾಗ ಸಿಡಿದೇಳುತ್ತಿರುತ್ತಾರೆ ಅಮಿತ್ ಶಾ ಕಾಂಗ್ರೆಸ್ ಬಿ ಟಿ ಮು ಅಂತಾರೆ ಕಾಂಗ್ರೆಸ್ ಹೇಳ್ತಾರೆ ಜೆಡಿಎಸ್ ಕೋಟ್ ಹಾಕಿದ್ರೆ ಬಿಜೆಪಿ ಬಿ ಟಿ ಮು ಅಂತಾರೆ ಇದು ಬಿಟ್ಟರೆ ನಮ್ಮ ಮೇಲೆ ಹೇಳಕ್ ಏನು ಸಹ ಅವ್ರಿಗೆ ವಿಷಯವೇ ಇಲ್ಲ ಆದ್ರೆ ಅಸಲಿ ಕಾರಣ ಬೇರೆ ಇದೆ ಅಂತಾರೆ ರಾಜಕೀಯ ವಿಶ್ಲೇಷಕರು ಬಿಜೆಪಿ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಮತ ಬೇಟೆಯಾಕಿಚ್ಚು ಹೆಚ್ಚಿಸಿದೆ ಈ ಕಡೆ ಬಂಡೆ ಉರುಳಿ ತಲೆ ಮೇಲೆ ಬೀಳುವ ಎಲ್ಲಾ ಲಕ್ಷಣಗಳು ಕಾಣ್ತಿವೆ ಹಾಗಾಗಿ ಇಷ್ಟು ವರ್ಷ ಕಟ್ಟಿಮೆರೆದ ಕೋಟೆ ಎಲ್ಲಿ ಕೈ ತಪ್ಪುತ್ತೋ ಅನ್ನೋ ಭೀತಿ ದಳಪತಿಗಳನ್ನ ಕಾಡ್ತಿದ್ಯಾ ಸಿಡಿದೆದ್ದ ಕುಮಾರಣ್ಣ ಓಟ್ ಭದ್ರಪಡಿಸಿಕೊಳ್ಳಲು ಈ ಪ್ಲಾನ್ ಹೆಣೆದ್ರ ಅನ್ನೋ ಮಾತಿಗೆ ನೀವೇನಂತೀರಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ